ಟ್ರೈಬ್ಸ್. ಆಮೇಲೆ ಈ ಬುಡಕಟ್ಟು ಮತ್ತು ಆದಿವಾಸಿ ಕಾಡಿನಲ್ಲಿ ವಾಸ ಮಾಡೋರು, ಕಾಡಂಚಿನಲ್ಲಿ ವಸತಿ ಮಾಡೋರು, ಅವ್ರಿಗೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀನಿ ಸ್ಪಷ್ಟವಾಗಿ, ರಸ್ತೆ ಮಾಡೋಕ್ಕೆ ತೊಂದರೆ ಕೊಡಬಾರ್ದು, ಅವ್ರಿಗೆ ವಿದ್ಯುತ್ ಶಕ್ತಿ ಕಂಪ್ಗಳ ಹಾಕೋಕ್ಕೆ ತೊಂದರೆ ಕೊಡಬಾರ್ದು, ಶಾಲಾ ಕೊಠಡಿಗಳು ಕಟ್ಟಿಸ್ಲಿಕ್ಕೆ ತೊಂದರೆ ಕೊಡಬಾರ್ದು, ಮನೆಗಳು ಮಾಡಲಿಕ್ಕೆ ತೊಂದರೆ ಕೊಡಬಾರ್ದು, ಕುಡಿಯೋ ನೀರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ, ಮತ್ತು ಪೌಷ್ಟಿಕ ಆಹಾರ ಅವರಿಗೆ ಸಿಗ್ತಾ ಇದೆ ಇಲ್ಲವೋ ನೋಡ್ತಕ್ಕಂಥ ಕೆಲಸವನ್ನು ಡಿ ಸಿಗಳು ಮಾಡಬೇಕು, ಫಾರೆಸ್ಟ್ನವರು ಅಡಚಣೆ ಮಾಡಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಮತ್ತು ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಕೊಟ್ಟಿಲ್ಲ, ಕಾರ್ಡ್ನಲ್ಲಿ ವಾಸ ಮಾಡೋರಿಗೆ, ಕಾಡಂಚಿನಲ್ಲಿ ವಾಸ ಮಾಡೋರಿಗೆ, ಅವರಿಗೆಲ್ಲ ಬಿ ಪಿ ಎಲ್ ಕಾರ್ಡನ್ನು ಕೊಡಬೇಕು. ಸೊ ಇದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದೀನಿ. ಇನ್ನೂ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀವಿ, ಎಲ್ಲನೂ ಹೇಳಿದ್ರು ನೀವು ಬರೆಯೋದಿಲ್ಲ. ಕಾನೂನು ಸುವ್ಯವಸ್ಥೆ ಕಂಪೇರಿಟಿವ್ಲಿ ಬೆಟರ್. ಅವರು ಬಿ ಜೆ ಪಿಯವರು ಹೇಳ್ತಾರಲ್ಲ ಆ ಥರ ಇಲ್ಲ ಕರ್ನಾಟಕದಲ್ಲಿ. ಈಗ ನಿನ್ನೆ ಮಾಡವ್ರೆ ಮೊನ್ನೆ ಸುಧಾಕರ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ರು. ಯಾರು? ಮಿಸ್ಟರ್ ಡಾಕ್ಟರ್ ಸುಧಾಕರ. ಅವರು ಅಶೋಕ್ ಕೂಡ ಅದರಲ್ಲಿ ಭಾಗಿಯಾಗಿದ್ದರು. ಅಶೋಕ್ ಅಂದರೆ ಯಾರು? ಲೀಡ್ ಆಫ್ ದಿ ಅಪೋಸಿಷನ್. ಅವರು ಭಾಗಿಯಾಗಿದ್ದರು. ವೇದಿಕೆ ಮೇಲೆ ಬಹಿರಂಗವಾಗಿ ಮದ್ಯ ವಿತರಣೆ ಮಾಡಿದರು. ಭಾಳ ಇವರು ಸಂಸ್ಕೃತಿ ಬಗ್ಗೆ, ಸಂಪ್ರದಾಯದ ಬಗ್ಗೆ ಭಾಳ ಮಾತಾಡ್ತಾರೆ. ಅದು ಸರಬರಾಜು ಮಾಡ್ಲಿಕ್ಕೆಲ್ಲ ಪರ್ಮಿಷನ್ ನೀವೇ ಕೊಟ್ಟಿದ್ದಾರೆ, ಇಲಾಖೆ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನೀವು ಕ್ರಿಟಿಸೈಸ್ ಮಾಡ್ತೀರಾ? ನಿಮ್ ಸರ್ಕಾರ ಅನುಮತಿ ಕೊಡುತ್ತೆ, ಅವ್ರು ಮಾಡಿದ್ದಾರೆ, ತಪ್ಪೇನಿದೆ ಅದರಲ್ಲಿ? ಯಾರು ಅನುಮತಿ ಕೊಟ್ಟಿರೋದು? ನಿಮ್ಮ ಅಧಿಕಾರಿ ಕಾಪಿ ತೋರಿಸಪ್ಪ, ನಿಮ್ಮ ಅಧಿಕಾರಿ ನಿಮ್ಮ ಹತ್ರ, ನಿಮ್ ಎಲ್ಲಿ ಕೊಡ, ಅದು ಯಾವ್ದು ತಗೊಳಿಸ್ ಕೊಡ್ತೀವಿ, ಎಲ್ಲಿ ಕೊಡು, ಅದು ಸುಮ್ಮನೆ ತೋರಿಸ್ಬಿಟ್ರಿ ಹಿಂಗೆ. ಆಯ್ತಪ್ಪ, ಲಿಕ್ಕರ್ ಲಿಕ್ಕರ್ ಮಾರಾಟ ಮಾಡ್ತಾರೆ ಹಾಗಂತೇಳಿ ನೀವು ಸಂಪ್ರದಾಯ ಮಾಡೋರು, ಏನು ಭಾಳ ಸಂಸ್ಕೃತಿ ಬಗ್ಗೆ ಮಾತಾಡೋರು, ಕುಡಿರಿ ಅಂತ ಕೊಡಿ ಅಂತ ಹೇಳಿದ್ದ. ಕ್ರಮ ಏನು ಮಾಡಿಲ್ಲ, ನಾನು ಯಾಕೆ ಹೇಳಿದೆ ಅಂತ ನೀವು ಕೇಳದೊತ್ತಿಗೆ ಕೇಳದೊತ್ತಿಗೆ ನಾನು ಹೇಳಿರಲಿಲ್ಲ. ನಾನು ನೀವು ಪ್ರಶ್ನೆ ಕೇಳಿದ್ರಲ್ಲ ಅಂತ ಹೇಳಿದೆ. ಬಿ ಜೆ ಪಿಯವರು ಸಂಸ್ಕೃತಿ ಬಗ್ಗೆ, ಸಂಪ್ರದಾಯದ ಬಗ್ಗೆ, ಸತ್ಸಂಗದ ಬಗ್ಗೆ ಮಾತಾಡ್ತಾರೆ, ಅವರೇ ಈ ಥರ ಎಲ್ಲ ಮಾಡಿದಾರಲ್ಲಪ್ಪ ಅಂತ ಅಷ್ಟೇ ಹೇಳಿದ್ರು. ನಾವು ಲೈಸೆನ್ಸ್ ಕೊಡ್ತೀವಿ ಹಾಗಂತೇಳಿ ನಾನು ಕೇಳಿ ಕುಡಿಬೇಕು. ಪ್ರಾಹಿಬಿಷನ್ ಇದೆಯೇ ಇಲ್ಲಿ ನಮ್ಮ ರಾಜ್ಯದಲ್ಲಿ? ದೇರ್ ಇಸ್ ನೋ ಪ್ರಾಹಿಬಿಷನ್ ಅಟ್ ಆಲ್. ಕುಡಿಯೋಕೆ ಅವಕಾಶ ಇದೆ, ಅವಕಾಶ ಇದೆ ಹಾಗಂತೇಳಿ ಆಗ ಮದುವೆ ಮಾಡ್ಕೊಂಡು ನೀವು ಆರಾಮಾಗಿರಿ ಅಂತ ಹೇಳ್ತೀವಿ. ಹಾಗಾದ್ರೆ ಎಲ್ಲ ಬೀದಿನಲ್ಲೆಲ್ಲ ಮಾಡುವಂತ ಹೇಳ್ತಾರೆ. ಏನು ಪ್ರಶ್ನೆ ಕೇಳಬೇಕಲ್ಲ? ಕೇಳಪ್ಪ ತಮ್ಮ, ಕೇಳಪ್ಪ ತಮ್ಮ, ನೀನು ಸಾರಾಯಿ ಕುಡಿ, ಸಾರಾಯಿ ಕುಡಿ, ಏನಾರು ಕುಡಿ, ಇನ್ನು ವಿಸ್ಕಿನಾರು ಕುಡಿ, ಹಾಗಂತೇಳಿ ಸಿಕ್ಕದ ಕಡೆಯೆಲ್ಲ ಕುಡಿಯೋಕ್ಕಾಗತ್ತಾ? ನನಗೆ ಏ ನೋಡಪ್ಪ, ಐ ಆಮ್ ನಾಟ್ ಗೋಯಿಂಗ್ ಟು ಮೇಕ್ ಇಟ್ ಎನ್ ಇಶ್ಯೂ.
ಬಟ್ ಇದೇನಪ್ಪ ಅಂತಂದರೆ ಅವರು ಸಂಪ್ರದಾಯ ಹೇಳ್ತಾರೆ, ಭಾಳ ಸಂಸ್ಕೃತಿ ಹೇಳ್ತಾರೆ, ಅದರಲ್ಲಿ ಅಶೋಕನೇ ಭಾಗಿಯಾಗಿದ್ದ ಅಂತ ಅಷ್ಟೇ ಹೇಳುತ್ತೆ. ನೀವು ಬಳಿಯಾಗಿದ್ರೆ ಬರೀ ಕೂಡ ಹೇಳದ ಅಂತ ಇದು ಅವರು ನಿನ್ನೆ ಇವಲ್ಲ ಇವತ್ತು ಬೆಳಿಗ್ಗೆ ಒಂದು ಮನವಿ ಕೊಟ್ಟಿದ್ದಾರಲ್ಲ, ಇನ್ನೂ ನೋಡಿಲ್ಲ ಮನವಿ. ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ರಾಮನಗರ ಜಿಲ್ಲೆ ಅಂತ ಕರೆಯೋದು ಬೇಡ, ಅದನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಕರೀರಿ ಅಂತ ಹೇಳ್ತಾರೆ. ಹಿಂದೆ ಎಲ್ಲ ನಾನು ನೋಡಿಲ್ಲ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಬೇಕು, ಚರ್ಚೆ ಆಗೋಕ್ಕೂ ಮುಂಚಿತವಾಗಿ ಏನು ಚರ್ಚೆ ನಾನು ಏನು ಹೇಳೋಕ್ಕಾಗಲ್ಲ. ಇಟ್ ಈಸ್ ಟು ಬಿ ದೇರ್ ರೆಪ್ರೆಸೆಂಟೇಷನ್ ವಿಲ್ ಬಿ ಪ್ಲೇಸ್ಡ್ ಬಿಫೋರ್ ದಿ ಕ್ಯಾಬಿನೆಟ್.